ಕೇಳಿದ್ರೆ ಬೇಕಾದಂಗಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ, ನಿಮಗೆ ಪ್ರಾಬ್ಲಮ್. ಯಾಕೆ ಅಂತಂದರೆ ನೀವು ಬೇಕಾದಂಗೆ ಯಾವುದನ್ನು ಹುಡುಕೊಂಡು ಹೋದರು ಅದು ಅಲ್ಲಿ ಸಿಗುವ ಸಾಧ್ಯತೆ ಇಲ್ಲ. ಈಗ ಟೀನೇಜಸ್ಗೆ ಬಂದಂತಹ ಹೆಣ್ಮಗು ಈ ರಾಜಕುಮಾರನ ಕನಸನ್ನು ಹೆಚ್ಚು ದಟ್ಟವಾಗಿ ಕಾಣಕ್ಕೆ ಶುರು ಮಾಡ್ತಾಳೆ. ಈ ದಟ್ಟವಾಗಿ ಕಾಣುವ ಕನಸಿನಲ್ಲಿ ಅವಳಿಗೆ ಸ್ವಾತಂತ್ರ್ಯದ ಅಪೇಕ್ಷೆ ಇಲ್ಲ, ಬದಲಿಗೆ ಗಂಡಸನ್ನು ಕುರಿತ ಆಕರ್ಷಣೆ ಇದೆ. ಈ ಕಡೆ ಹೋದರೆ ನಾನು ಸುಖವಾಗಿ ಎದ್ದು ಬಿಡ್ತೀನಿ ಅನ್ನುವ ಭ್ರಮೆ ಇದೆ. ನಮಸ್ಕಾರ. ಈಗ ಮಹಿಳೆಯರಲ್ಲಿ ಅದರಲ್ಲೂ ತರುಣಿಯರಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಏನು ಅಂತಂದರೆ ಸ್ವತಂತ್ರವಾಗಿರೋದು ಅಂದರೆ ಏನು ಅಂತ. ನಾವು ದುಡಿತೀವಿ, ಸ್ವತಂತ್ರರ ಸಂಪಾದಿಸ್ತೀವಿ, ಬೇಕಾದ ಕಡೆ ಓಡಾಡ್ತೀವಿ. ಈಗ ಸ್ವತಂತ್ರರ ಅಂತಂದರೆ ಅದೆಲ್ಲ ಇದ್ದು ಕೂಡ ಏನೋ ಒಂದು ಕೊರತೆಯನ್ನು ಹೆಣ್ಮಕ್ಳು ಕಾಣ್ತಾರೆ. ಅದು ಮುಖ್ಯವಾಗಿ ಏನಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಅವರ ಲೈಂಗಿಕ ಸಂಬಂಧಗಳ ಕುರಿತಾಗಿ, ಸೆಕ್ಷುಯಲ್ ರಿಲೇಷನ್ಶಿಪ್ಸ್, ಆ ಸಂಬಂಧಗಳನ್ನು ಕುರಿತಾಗಿ ಅವರಿಗೆ ಗೊಂದಲಗಳಿದೆ. ಒಂದು ಮದುವೆ ಆಗಿ ಸಂಪ್ರದಾಯ ಗಂಡನ ಜೊತೆ ಸಂಸಾರ ಹುಡ್ಕೊಂಡು ಇರೋದು, ಗಂಡಸರು ಸುಖವಾಗಿದ್ದೀವಿ ಅಂದ್ಕೊಂಡಿದ್ದಾರೆ ಅದರಲ್ಲಿ, ಹೆಂಗಸರಂತೂ ಇಲ್ಲ, ಇದರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನಿಸುತ್ತೆ ಅವರಿಗೆ. ಯಾಕೆ ಅಂತಂದರೆ ಯಾವ ಲೈಂಗಿಕ ಕ್ರಿಯೆ ಬಹಳ ಮುಖ್ಯವಾದದ್ದು ಅಂತ ಹೇಳಲಾಗತ್ತೋ ಮದುವೆನಲ್ಲಿ, ಆ ಲೈಂಗಿಕ ಕ್ರಿಯೆಯಲ್ಲಿ ಬಹುತೇಕ ಹೆಣ್ಣು ಮಕ್ಕಳಿಗೆ ಯಾವುದೇ ಬಗೆಯ ಆನಂದ ತೃಪ್ತಿ ಸಿಗೋದಿಲ್ಲ. ಎಲ್ಲಿವರೆಗೆ ಅಂತಂದರೆ ಅವರು 50-60 ವರ್ಷ ಜೊತೆಯಾಗಿ ಸಂಸಾರ ಮಾಡಿರ್ಬೋದು, ಆದರೆ ಒಂದೇ ಸೂರಿನ ಕೆಳಗೆ ಪ್ರತ್ಯೇಕ ಮನಸ್ಥಿತಿಯಲ್ಲಿ ಬದುಕ್ತಾ ಇರ್ತಾರೆ. ಮತ್ತು ಮಕ್ಕಳು ಮರಿನೂ ಆಗಿರ್ತವೆ, ಅವ್ರಿಗೆ ಏನೋ ಸಂತೋಷ ಇಲ್ಲ ಅನ್ಸುತ್ತೆ. ಅದರಲ್ಲೂ 30-40 ವರ್ಷ ಕಳೆಯೋ ಹೊತ್ತಿಗಂತೂ ತಮ್ಮ ಲೈಂಗಿಕ ಆಸಕ್ತಿಗಳ ಬಗೆಗೇನೆ ಅವ್ರಿಗೊಂದು ರೀತಿ ಅಸಹ್ಯ ಬಂದ್ಬಿಡುತ್ತೆ. ಯಾವುದಕ್ಕೆ ಬೇಕಿದು? ಅದಕ್ಕೆ ತಕ್ಕ ಹಾಗೆ ಈ ಸಮಾಜದಲ್ಲಿ ಹೆಂಗಸರಿಗೆ ಬೇಗ ಆಸಕ್ತಿ ಕಡಿಮೆ ಆಗೋಗುತ್ತೆ. ಗಂಡಸರಿಗೆ 60-70 ಆದರೂ ಮುಗ್ದಿರಲ್ಲ, ಆದ್ದರಿಂದನೇ 70 ವರ್ಷದ ಮುದುಕರು 15 ವರ್ಷದ ಹುಡುಗಿನ ಆದರೂ ಪರವಾಗಿಲ್ಲ ಅನ್ನೋ ಥರ ಭಾವನೆಗಳೆಲ್ಲ ಇದೆ. ಹಾಗಾದರೆ ಹೆಂಗಸರು ಕೆಲವು ಸತಿ ಸಣ್ಣ ವಯಸ್ಸಿನ ತರುಣಿಯರಿಗೇ ಈ ಬೇಸರ, ಬೇಸರದ ಬದಲು ಅವ್ರಿಗೆ ವಯಸ್ಸಿರೋದ್ರಿಂದ ಕೋಪ, ಯಾವುದ್ರ ಮೇಲೋ ದ್ವೇಷ ಇತ್ಯಾದಿಗಳೆಲ್ಲ ಆಗೋಗ್ಬಿಡ್ತದೆ. ಇದು ಯಾಕೆ ಹೀಗಾಗ್ತದೆ? ಹೀಗಾದಾಗ ಅವ್ರು ಏನು ಮಾಡ್ತಾರೆ? ಅಸಹಾಯಕ ಪರಿಸ್ಥಿತಿಯಲ್ಲಿ ಉದಾಹರಣೆಗೆ ಅವ್ರು ದುಡಿಯೋರಲ್ಲ, ಸಂಪ್ರದಾಯವನ್ನು ಮೀರಿ ಹೋಗುವ ಧೈರ್ಯ ಇಲ್ಲ, ಬೇರೆ ಏನು ಮಾಡೋಕ್ಕಿಲ್ಲ ಅನ್ನೋರೇನು ಮಾಡ್ತಾರೆ, ಬಾಯಿ ಮುಚ್ಚಿಕೊಂಡು ಇರ್ತಾರೆ, ತಮ್ಮ ಲೈಂಗಿಕ ಆಸಕ್ತಿಗಳನ್ನು ಕೊಂದುಕೊಂಡಿರ್ತಾರೆ. ಆದರೆ ನನಗೆ ಧೈರ್ಯನೂ ಇದೆ, ಬೇಕಾದ ಕಡೆ ಓಡಾಡ್ತೀನಿ, ಆರ್ಥಿಕವಾಗಿ ನಾನು ಬೇಕಾದಷ್ಟು ಸಂಪಾದಿಸ್ತೀನಿ, ಬೇಕಾದಷ್ಟು ಗಂಡಸರಿಗಿಂತ ಹೆಚ್ಚಿಗೆ ಸಂಪಾದಿಸ್ತೀನಿ ಅನ್ನೋರೇನು ಮಾಡ್ತಾರೆ ಅಂತಂದರೆ, ಈ ಲೈಂಗಿಕ ಸಂಬಂಧಗಳಿಗೆ ಅದಕ್ಕೋಸ್ಕರ, ಆ ಆನಂದಕ್ಕೋಸ್ಕರ, ಸಂತೋಷಕ್ಕೋಸ್ಕರ ನಾನು ಯಾರ ಹತ್ರ ಬೇಕಾದರೂ ಹೋಗ್ಬೋದು, ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಂತ ತಿಳ್ಕೊಳ್ತಾರೆ. ಇದು ಸ್ವಾತಂತ್ರ್ಯನ. ಈಗ ನಾವು ಈ ಲೈಂಗಿಕ ಸ್ವಾತಂತ್ರ್ಯ ಅನ್ನೋದರ ಮಾತು ಬಂದಾಗ 3 ಮಾತುಗಳನ್ನು ಪ್ರಧಾನವಾಗಿ ವಿವರಿಸ್ಕೊಳ್ಬೇಕು. ಲೈಂಗಿಕ ಸ್ವಾತಂತ್ರ್ಯ ಅಂದರೆ ಏನು, ಲೈಂಗಿಕ ಅಧೀನತೆ ಅಂದರೆ ಏನು, ಮತ್ತು ಲೈಂಗಿಕ ಸಬಲೀಕರಣ ಅಂತ. ಶಿಕ್ಷೆಯಲ್ಲಿ ಎಂಪವರ್ಡ್, ನನ್ನ ಲೈಂಗಿಕ ಸಾಮರ್ಥ್ಯವನ್ನು ನನ್ನ ಎಂಪವರ್ಮೆಂಟ್ಗೋಸ್ಕರ ಬಳಸೋದು ಹೇಗೆ, ಇದು ನಿಜವಾಗಿ ಆಗಬೇಕಾಗಿರೋ ಅಂಥ ಮಾತು. ಲೈಂಗಿಕ ಸಬಲೀಕರಣ ಆಗಬೇಕು. ಈ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತಂದರೆ, ಮಹಿಳೆಯರಿಗೆ ಲೈಂಗಿಕ ಅಧೀನತೆ ಅನ್ನೋದು, ಅಸಹಾಯಕತೆ ಅನ್ನೋದು ತೀರಾ ಸಹಜವಾದಂತಹ ಒಂದು ಪರಿಸ್ಥಿತಿ ಅದು. ಯಾಕೆ ಅಂತಂದರೆ ನೋಡಿ, ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಅಧಿಕಾರ ಮತ್ತು ಅಧೀನತೆ ಅನ್ನೋದು ಬಹಳ ಮುಖ್ಯವಾದಂತಹ ರಾಜಕಾರಣ. ಯಾಕೆ ಹೀಗೆ ಅಂತಂದರೆ, ಸಬಲರಾದವರು ಒಂದಲ್ಲ ಒಂದು ರೀತಿಯಲ್ಲಿ ತಮಗಿಂತ ದುರ್ಬಲರಾದವರನ್ನು ಹೇಗೆ ಅಧೀನ ಸ್ಥಿತಿಗೆ ತಂದ್ಕೊಳ್ಬೇಕು, ಅಧೀನ ಸ್ಥಿತಿಗೆ ಯಾಕೆ ತಂದ್ಕೊಳ್ಬೇಕು ಅಂತಂದರೆ, ಜಗತ್ತಿನಲ್ಲಿರುವ ಎಲ್ಲ ಸಂಪನ್ಮೂಲಗಳು ಕೂಡ
ಅಧಿಕಾರ ಕೇಂದ್ರದಲ್ಲಿ ಉಳಿಬೇಕು ಅನ್ನೋದು. ಹೀಗಾಗಿ ಏನಾಗುತ್ತೆ, ಅಧಿಕಾರ ಚಲಾಯಿಸೋರು ಅಲ್ಪಸಂಖ್ಯಾತರಾಗಿರ್ತಾರೆ. ಈ ಅಲ್ಪಸಂಖ್ಯಾತರ ಹಿಡಿತದಲ್ಲಿ ಸಂಪೂರ್ಣವಾದಂತಹ ಸಂಪನ್ಮೂಲಗಳು ಸಂಪೂರ್ಣವಾಗಿ ಅವರ ಹಿಡಿತಕ್ಕೆ ದಕ್ಕಿಬಿಡ್ತದೆ. ಮಿಕ್ಕ ಎಲ್ಲರೂ ಕೂಡ ಅಧೀನ ಸ್ಥಿತಿಯಲ್ಲಿ ಉಳಿತಾರೆ. ಇದೇನಂತಂದರೆ ಲೆವೆಲ್ಸ್ ಇದೆ, ಅವ್ರಿಗಿಂತ ಕೆಳಗೆ, ಅವ್ರಿಗಿಂತ ಕೆಳಗೆ, ಅವ್ರಿಗಿಂತ ಕೆಳಗೆ, ಈ ರೀತಿಯಲ್ಲಿ. ಈ ಒಂದು ಕುರಿತು ನಾನು ಬೇಕಾದಷ್ಟು ಸತಿ ಹೇಳಿದ್ದೇನೆ. ಅದೇನಂತಂದರೆ ಇದರ ಮೊದಲ ಮಾಡೆಲ್ ಮಾದರಿ ಯಾವುದು ಅಂತಂದರೆ, ಪುರುಷರಿಗೆ ಮಹಿಳೆಯರು ಅಧೀನವಾಗುವ ವಿಚಾರ. ಇದ್ಯಾಕೆ ಹೀಗೆ ಮಾಡ್ತದೆ ಪಿತೃಪ್ರಧಾನ ವ್ಯವಸ್ಥೆ? ಪುರುಷರೆಲ್ಲರೂ ಸಬಲರಾಗಬೇಕು ಅಂತ ಅಲ್ಲ, ಬದಲಿಗೆ ಪುರುಷರನ್ನು ಇಲ್ಲಿ ತನ್ನ ಇನ್ಸ್ಟ್ರೂಮೆಂಟ್ಸಾಗಿ ಬಳಸ್ಕೊಳ್ಳುತ್ತೆ, ಸಾಧನವಾಗಿ ಬಳಸ್ಕೊಳ್ಳುತ್ತೆ. ಮತ್ತು ಹುಟ್ಟಿದ ಕ್ಷಣದಿಂದ ಮಕ್ಕಳನ್ನು, ಹೆಣ್ಣು ಮಗುವನ್ನು ಮತ್ತು ಗಂಡು ಮಗುವನ್ನು ಈ ರಾಜಕಾರಣಕ್ಕೆ ಅನುಗುಣವಾಗಿ ಬೆಳೆಸುವ ಒಂದು ಟ್ರೈನಿಂಗ್ ವಿಧಾನವು ಕೂಡ ಇಲ್ಲಿ ಪ್ರಚಲಿತವಾಗಿ, ಅಂದರೆ ಅವರಿಗೆ ಮಕ್ಕಳಿಗೆ ಅರಿವು ಬರುವುದಕ್ಕೂ ಮುಂಚೆನೇ ಯಾರು ಅಧಿಕಾರ ವಹಿಸಬೇಕು, ಯಾರು ಅಧೀನತೆಯಲ್ಲಿ ಉಳಿಬೇಕು ಅನ್ನೋದನ್ನು ಅವರು ಮಾನಸಿಕವಾಗಿ, ಬೌದ್ಧಿಕವಾಗಿ ಒಪ್ಕೊಂಡು ಇರುವಂತಹ ಮನಸ್ಥಿತಿಯನ್ನು ತಲುಪಿಬಿಡ್ತಾರೆ. ಈ ಮನಸ್ಥಿತಿಯಲ್ಲಿ ಬೆಳೆದ ಹೆಣ್ಮಕ್ಕಳು ಲೈಂಗಿಕ ಸಾಮರ್ಥ್ಯದ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಸಣ್ಣವರಿದ್ದಾಗ ಇದ್ರ ಬಗ್ಗೆ ಅವ್ರಿಗೆ ಯಾವ ಅರಿವು ಬರೋದಿಲ್ಲ ಅವ್ರಿಗೆ. ಅದಕ್ಕೇ ಸಾಧಾರಣ ನೋಡಿ, ಹುಡುಗಿಯರು ಬಹಳ ದಷ್ಟದಿಂದ, ಬಹಳ ಧೈರ್ಯವಾಗಿ ಬೇಕಂದ ಕಡೆ ಮುನ್ನುಗ್ಗ ಆಗಿರ್ತಾರೆ. ಆದರೆ ಟೀನೇಜಸ್ಗೆ ಎಂಟ್ರ್ ಆಗ್ತಿರೋ ಹಾಗೆ, ಹದಿಹರಿಯಕ್ಕೆ ಎಂಟ್ರ್ ಆಗ್ತಿರೋ ಹಾಗೆನೇ ಅವ್ರು ಡಿಫ್ರೆಂಟ್ ಆಗ್ಬಿಡ್ತಾರೆ. ತಮ್ಮ ಲೈಂಗಿಕ ಸಾಮರ್ಥ್ಯದ ಬಗ್ಗೆ ಅವರಿಗೆ ಒಂದು ಬಗೆಯ ಕೀಳರಿಮೆ ಬರೋಕ್ಕೆ ಶುರು. ಯಾವ ಬಗೆಯ ಕೀಳರಿಮೆ ಇದು ಅಂತಂದರೆ, ಅದಕ್ಕೆ ಬೆಲ್ ಹೋಗ್ಸ್ ಒಂದು ಉದಾಹರಣೆಯನ್ನು ಕೊಡ್ತಾಳೆ, ಹೆಣ್ಮಕ್ಳ ಮನಸ್ಥಿತಿಯನ್ನು ಹೇಗೆ ಹಾಗೆ ಮಾಡಲಾಗ್ತದೆ ಅಂತ. ನಮ್ಗೆ ಹೇಳುವ ಫೇರಿ ಟೇಲ್ಸನ್ನು ನೋಡಿ, ಫೇರಿ ಟೇಲ್ಸಲ್ಲಿ ಒಬ್ಬ ಹೆಣ್ಣುಮಗಳು ಯಾವಾಗಲೂ ಕನಸು ಕಾಣೋದು ಏನಪ್ಪ ಅಂತಂದರೆ, ಒಂದು ಕುದುರೆಯನ್ನು ಏರಿ ಬರುವ ಒಬ್ಬ ಗಂಡಸು ತನ್ನನ್ನು ಕರ್ಕೊಂಡು ಹೋಗ್ತಾನೆ ಅನ್ನೋದು, ಅಲ್ಲಿ ನನಗೆ ಸ್ವರ್ಗ ಇದೆ ಅನ್ನೋದು. ಅಂದರೆ ಸುಖಾಂತ್ಯ ಅಂದರೆ ಏನು ಅಂತಂದರೆ, ಅವಳು ಮಲ್ತಾಳಿ ಕೈಯಲ್ಲಿ ಕಷ್ಟಪಡ್ತಿರ್ಬೋದು, ಬಡತನದಲ್ಲಿ ಕಷ್ಟಪಡ್ತಿರ್ಬೋದು, ಇನ್ಯಾವುದರಲ್ಲೋ ಕಷ್ಟಪಡ್ತಿರ್ಬೋದು, ಆದರೆ ಅದು ಹ್ಯಾಪಿ ಎಂಡಿಂಗ್ ಯಾವಾಗ ಅಂತಂದರೆ, ಆ ರಾಜಕುಮಾರ ಬಂದು ಇವಳನ್ನು ಕರ್ಕೊಂಡು ಹೋದಾಗ. ಅಂದರೆ ಹೆಣ್ಮಕ್ಳ ಮನಸ್ಥಿತಿಯಲ್ಲಿ ಏನು ಅಂತಂದರೆ, ಹೀಗೆ ತನಗೆ ವಿಮೋಚನೆಯನ್ನು ಕೊಡುವ ಒಬ್ಬ ಗಂಡಸು ಬೇಕು 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 ಅನ್ನುವಂಥ ಒಂದು ಹಂಬಲ ಒಳಗೆ ಕೂತ್ಕೊಂಡ್ಬಿಡ್ತದೆ. ಈಗ ಟೀನೇಜಸ್ಗೆ ಬಂದಂತಹ ಹೆಣ್ಮಗು ಈ ರಾಜಕುಮಾರನ ಕನಸನ್ನು ಹೆಚ್ಚು ದಟ್ಟವಾಗಿ ಕಾಣಕ್ಕೆ ಶುರು ಮಾಡ್ತಾಳೆ. ಈ ದಟ್ಟವಾಗಿ ಕಾಣುವ ಕನಸಿನಲ್ಲಿ ಅವಳಿಗೆ ಸ್ವಾತಂತ್ರ್ಯದ ಅಪೇಕ್ಷೆ ಇಲ್ಲ, ಬದಲಿಗೆ ಆ ಗಂಡಸನ್ನು ಕುರಿತ ಆಕರ್ಷಣೆ ಇದೆ. ಈ ಕಡೆ ಹೋದರೆ ನಾನು ಸುಖವಾಗಿ ಇದ್ದು ಬಿಡ್ತೀನಿ ಅನ್ನುವ ಭ್ರಮೆ ಇದೆ. ಆದ್ದರಿಂದ ನಾನು ನೋಡಿ, ಹದಿಹರೆಯದ ಮಕ್ಕಳು, ಬುದ್ಧಿ ತಿಳಿಯದ ಮಕ್ಕಳು, ಹೆಚ್ಚಿಗೆ ಪ್ರೌಢರಾಗಿಲ್ಲದ, ವಯಸ್ಸಾಗಿದ್ದರೂ, ದೇಹಕ್ಕೆ ವಯಸ್ಸಾಗಿದ್ದರೂ ಪ್ರೌಢತೆ, ಮೆಚ್ಯೂರಿಟಿ ಇಲ್ಲದೆ ಇರುವ ಹೆಂಗಸರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗಂಡಸರನ್ನ ಓಲೈಸ್ಕೊಳ್ಳುವ ಇದರಲ್ಲೇ ಮನಸ್ಥಿತಿಯಲ್ಲೇ ಇರ್ತಾರೆ. ಅವಳು ಏನು ಮಾಡಿ ಓಲೈಸ್ಕೋಬೋದು, ಅವರಿಗೆ ಆಕರ್ಷಣೆ ಆಗುವ ಹಾಗೆ ನಾನು ಹೇಗೆ ಮಾಡಬೇಕು, ವೇಷದಿಂದಲ್ಲ, ದೇಹದಿಂದಲ್ಲ, ಮತ್ಯಾವುದರಿಂದ? ಈ ಫ್ಯಾಷನ್ ಇಂಡಸ್ಟ್ರಿ ಫುಲ್ ನಡೆಯೋದು ಈ ಕನಸುಗಳ ಒಂದು ಬಂಡವಾಳದ ಮೇಲೆ. ನಾವು ಕಾಣ್ತೇವಲ್ಲ ಕನಸುಗಳು, ಈ ಬಂಡವಾಳದ ಮೇಲೆ ನಡೆಯುತ್ತೆ. ಇರಲಿ, ಇದೆಲ್ಲ ಬೇರೆ. ಅಂದರೆ ಏನಾಯಿತು ಅಂತಂದರೆ, ಲೈಂಗಿಕ ಆಸೆ ಅನ್ನೋದು ಸಹಜ ಜೈವಿಕ ಸ್ಥಿತಿಯಾದರೂ ಕೂಡ ಅದನ್ನು ನಾವು ಬಯಸುವ ವಿಧಾನ ಏನಪ್ಪ ಅಂತಂದರೆ, ಅದು ನಮ್ಮ ಆಸೆಯನ್ನು ಪೂರೈಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಆಕರ್ಷಣೆಯ ಒಂದು
ಮನಸ್ಥಿತಿಯನ್ನು ತಲುಪಿಸಿತು. ಹೀಗೆ ವಿವೇಚನೆ ಇಲ್ಲದೆ ಮುನ್ನುಗ್ಗುವ ಹುಡುಗಿಯರ ಮನಸ್ಥಿತಿ, ಅವರು ಸ್ವಲ್ಪ ಓದಿರೋರು ಬರೆದಿರೋರು ಸ್ವಲ್ಪ ಸಂಬಳ ತರೋರು ಆಗ್ಬಿಟ್ರಂತನೂ ಅವರು ಇದನ್ನು ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ನಾನು ಬೇಕಾದಷ್ಟು ಗಳಿಸ್ತೀನಿ, ಬೇಕಾದಷ್ಟು ಮಾಡ್ತೀನಿ, ನನ್ನ ಪಾಡಿಗೆ ನಾನು ನನಗೆ ಬೇಕಾದಂಗೆ ಇರ್ಬೋದು. ಓ, ಲೈಂಗಿಕ ಸ್ವಾತಂತ್ರ್ಯ ಅಂದರೆ ಹೀಗೆ ಬೇಕಾದಂಗೆ ಇರೋದಲ್ಲ. ಬೇಕಾದಂಗಿದ್ದರೆ ನಿಮ್ಗೇನು ಪ್ರಾಬ್ಲಮ್ ಅಂತ ನನ್ನ ಕೇಳ್ತಾರೆ. ಕೇಳಿದ್ರೆ ಬೇಕಾದಂಗಿದ್ದರೆ ನನಗೇನು ಪ್ರಾಬ್ಲಮ್ ಇಲ್ಲ, ನಿಮಗೆ ಪ್ರಾಬ್ಲಮ್ಮು. ಯಾಕೆಂತಂದರೆ ನೀವು ಬೇಕಾದಂಗೆ ಯಾವುದನ್ನು ಹುಡುಕೊಂಡು ಹೋದರೂ ಅದು ಅಲ್ಲಿ ಸಿಗುವ ಸಾಧ್ಯತೆ ಇಲ್ಲ. ನೀವು ಯಾವ ಲೈಂಗಿಕ ಆನಂದವನ್ನು, ತೃಪ್ತಿಯನ್ನು, ಸಮಾಧಾನವನ್ನು ಬಯಸಿ ಅಲ್ಲಿಗೆ ಹೋದರೂ ಅದು ಅಲ್ಲಿ ಸಿಗೋದಿಲ್ಲ. ಸೊ ಹಾಗಾದರೆ ಲೈಂಗಿಕ ಸ್ವಾತಂತ್ರ್ಯ ಅನ್ನೋದನ್ನು ಆಕರ್ಷಣೆಗೆ ಅಥವಾ ಇನ್ಯಾವುದೋ ಒಂದು ಲಘುವಾದ ಉದ್ದೇಶಕ್ಕೆ ಬದಲಾಗಿ ಕಲ್ಪಿಸುವ ಒಂದು ಪದ ಅಲ್ಲ. ಈ ಲೈಂಗಿಕ ಸ್ವಾತಂತ್ರ್ಯ ಬೇಕು ಅಂತ ಯಾಕೆ ಅನ್ಸುತ್ತೆ? ಇದು ಪಿತೃಪ್ರಧಾನತೆಯ ಅಧೀನತೆಯ ಸಂದರ್ಭಗಳು ಹೆಂಗಸನ್ನು ಹೇಗೆ ಮಾಡಿರ್ತವೆ ಅಂತ ಹೇಳಿದ್ರೆ, ತನ್ನ ಲೈಂಗಿಕ ಸಾಮರ್ಥ್ಯವನ್ನು ತನ್ನ ಅಗತ್ಯಕ್ಕೆ, ತನ್ನ ಇಚ್ಛೆಗೆ, ತನ್ನ ಮನಸ್ಸಿಗೆ ಸುಖವಾಗುವ ಹಾಗೆ, ಸಂತೋಷವಾಗುವ ಹಾಗೆ ಬಳಸೋದಕ್ಕೆ ಅವಕಾಶಗಳನ್ನು ಕೊಡೋದಿಲ್ಲ. ಅದು ನೀವು ಅವಕಾಶಗಳನ್ನು ಬಳಸೋಕ್ಕಾಗಲ್ಲ. ಮೊದಲನೇದಾಗಿ ನಿಮ್ಮ ಮನಸ್ಥಿತಿಯನ್ನೇ ಅದರಿಂದ ದೂರ ಮಾಡಿಟ್ಟಿರುತ್ತೆ. ನಾನು ಹಾಗೆಲ್ಲ ಹೋಗಿ ಮೇಲ್ಬಿದ್ದು ಎಂಥದೋ ಡೈಲಾಗೆಲ್ಲ ಇದೆ ಇಲ್ಲೋ, ಮೇಲ್ಬಿದ್ದ ಹೆಣ್ಣು ಮೂರ್ಖ ಸಕ್ಕು ಇದಿಲ್ಲ ಅಂತ ಅಂದರೆ ಅವಳು ಆ ರೀತಿಯಲ್ಲಿ ಮೌಲ್ಯವನ್ನು ಇದು ಮಾಡ್ತಾರೆ.